ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲಾ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಂಟನೇ ವಾರ್ಡ್ ನಮ್ಮ ಬಳ್ಳಾರಿ ನಗರದಲ್ಲಿ ಇವತ್ತು ಲಸಿಕೆ ಕಾರ್ಯಕ್ರಮ ಅಂದರೆ 45+ ಅವರಿಗೆ ನಮ್ಮ ಅನೂಪ್ ಕುಮಾರ್ ಅಂತೇಳಿ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಾರ್ಪೊರೇಟರ್ ಆಗಿ ನಿಂತು ಸೋತರೂ ಕೂಡ ನಾನು ಜನರ ಸೇವೆಯಲ್ಲೇ ಇರ್ತೀನಿ ಅಂತೇಳಿ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಇವತ್ತು ಜನರಿಗೆ ಲಸಿಕೆ ಹಾಕೋ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದಾನೆ. ಇಲ್ಲಿ ಒಂದು ಆಫೀಸ್ ಮಾಡ್ತೀನಿ, ಜನರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ ಅಂತೇಳಿ ಹೇಳೋ ಒಂದು ಮಟ್ಟಕ್ಕೆ ಅನೂಪ್ ಕುಮಾರ್ ಇದ್ದಾನಂತಂದರೆ ರಿಯಲಿ ಇದು ಬಹಳ ಮೆಚ್ಚುಗೆ ಪಾತ್ರನಾಗ್ತಾನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನಿಗೆ ಒಳ್ಳೆಯ ಆಶೀರ್ವಾದ ಸಿಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಕೋವಿಡ್ ಎರಡನೇ ಅಲೆ ತೀವ್ರತೆ ಈಗ ಕಡಿಮೆ ಆಗುತ್ತಿದ್ದು ಮತ್ತು ಸಂಭವನೀಯ ಮೂರನೇ ಅಲೆ ಬಾರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ನಿಟ್ಟಿನಲ್ಲಿ ಇವತ್ತು ನಗರದ ದೇವಿನಗರ 38ನೇ ವಾರ್ಡಿನ ಮೇದರವಾಡಿ ಶಾಲೆಯಲ್ಲಿ 45 ಮೇಲ್ಪಟ್ಟ ನಾಗರಿಕರಿಗೆ ಲಸಿಕಾ ಅಭಿಯಾನವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಇಲ್ಲಿ ಬೆಳಿಗ್ಗೆಯಿಂದನೇ ಸಾಕಷ್ಟು ನಾಗರಿಕರು ಬಂದು ವ್ಯಾಕ್ಸಿನ್ ಹಾಕ್ಸ್ಕೊತಾ ಇದ್ದಾರೆ. ಸೊ ಎಲ್ಲ ನಾಗರಿಕರು ಬಂದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದ್ರ ಮೂಲಕ ಸಂಭವನೀಯ ಮೂರನೇ ಅಲೆ ಬರದಂತೆ ನೋಡಿಕೊಂಡು ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ಕುಟುಂಬಸ್ಥರ ಆರೋಗ್ಯವನ್ನು ಕಾಪಾಡಬೇಕೆಂದು ಎಲ್ಲರಲ್ಲೂ ವಿನಂತಿ ಮಾಡ್ಕೊತಾ ಇದ್ದೀನಿ. ವ್ಯಾಕ್ಸಿನ್ ಹಾಕ್ಸೋದ್ರಿಂದ ತೀವ್ರತೆ ಗಂಭೀರದಿಂದ ನಾವು ವ್ಯಾಕ್ಸಿನ್ ತೊಗೊಂಡ್ರೆ ಕಂಪಲ್ಸರಿ ಹೊರಗೆ ತೀವ್ರತೆ ಕಡಿಮೆ ಆಗುತ್ತದೆ. ಎಲ್ಲರೂ ಕಂಪಲ್ಸರಿ ಮಸ್ಟ್ ಅನ್ಸುಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೇಬೇಕು. ಭಾರತೀಯ ಜನತಾ ಯುವ ಮೋರ್ಚಾ ಮತ್ತು ನಮ್ಮ 38ನೇ ವಾರ್ಡಿನ ಮುಖಂಡರಾದಂಥ ಅನೂಪ್ ಕುಮಾರ್ ಅಣ್ಣನವರು ಹಾಗೂ ವಾರ್ಡ್ ಇನ್ಚಾರ್ಜ್ ಆದಂಥ ರುದ್ರಾಣ್ಣನವರು, ವಾರ್ಡ್ ಹಿರಿಯ ಮುಖಂಡರಾದಂಥ ಸುಧಾಣ್ಣನವರು ಇವರ ಸಮ್ಮುಖದಲ್ಲಿ ಇವತ್ತು 38ನೇ ವಾರ್ಡ್ 45 ಅಬೋ ಇದ್ದವ್ರು ಬಂದು ವ್ಯಾಕ್ಸಿನ್ ಹಾಕ್ಸ್ಕೊತಾ ಇದ್ದಾರೆ. ಹೊರಗಡೆ ಎಲ್ಲೆಲ್ಲೋ ಡಿಸ್ಟಿಕ್ ಹಾಸ್ಪಿಟ್ಲು, ಓಪಿಡಿ ಹಾಸ್ಪಿಟ್ಲು ಹೋಗಿ ಹಾಕ್ಸ್ಕೊಳ್ಳೋಕೆ ತೊಂದರೆ ಆಗ್ತಾಯಿದೆ. ಅದು 2 ಗಂಟೆವರೆಗೆ ಇದೆ, ಅದಾದಮೇಲೆ ಲಾಕ್ಡೌನ್ ಇರುತ್ತೆ, ಜನರಿಗೆ ತೊಂದರೆ ಆಗ್ತಾಯಿತ್ತು. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅನೂಪ್ ಅಣ್ಣವರು ನಮ್ಮ ಯುವ ಮೋರ್ಚಾ ತಂಡವರು ಮಾತಾಡಿಕೊಂಡು ಸ್ಥಳೀಯ ಇಲ್ಲೇ ವಾರ್ಡಲ್ಲೇ ಸ್ವಲ್ಪ ಲಸಿಕೆ ಹಾಕಿದ್ರೆ ಎಲ್ಲರಿಗೂ ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಇದೇ ವಾರ್ಡಲ್ಲಿ ಇದೇ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ವ್ಯಾಕ್ಸಿನ್ ಹಾಕ್ಸ್ತಾದಂಥ ಕೆಲಸ ಮಾಡ್ತಿದ್ವಿ. ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೇಬೇಕು, ಅದರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಈಗ 45+ ಮಾಡ್ತಾ ಇದ್ದಾರೆ, 21st ತಾರೀಕಿಂದ 18+ವರೆಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಿಸ್ಕೋಬೇಕು ವ್ಯಾಕ್ಸಿನೇಷನ್ ಅಂತ ನನ್ನ ಕೋರಿಕೆ ಅಷ್ಟೆ. ಕೋವಿಡ್ ಲಸಿಕೆ ಕಡಿಮೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋವಿಡ್ ಲಸಿಕೆ ಎಲ್ರಿಗೂ ಸಿಗಬೇಕು ಮತ್ತು ಅವಶ್ಯವಾಗಿ ಪ್ರಿಯಾರಿಟಿ ಬೇಸಸ್ ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಘಟಕ ಒಂದು ಲಸಿಕೆ ನೀಡ್ತಕ್ಕಂಥ ಕೆಲಸವನ್ನು ಆಯೋಜನೆ ಮಾಡಿದೆ. ವೆಂಕಟೇಶ್ ಅಂತ ನಮ್ಮ ಹೆಸರು. ಇಲ್ಲಿ ವ್ಯಾಕ್ಸಿನೇಷನ್ಗೋಸ್ ಬಂದ್ವಿ ನಾವು. ಅವರು ಅನೂಪ್ ಕುಮಾರ್ ಅವರು ವ್ಯಾಕ್ಸಿನೇಸ್ ಮಾಡ್ತಿದ್ದಾರೆ ಇಲ್ಲಿ ಫ್ರೀಯಾಗಿ ಎಲ್ಲರಿಗೆ ಜನರಿಗೆ. ಸೊ ನಾವು ಇದು ಫಸ್ಟ್ ಹಾಕ್ಸ್ಕೊಂಡಿನಿ ನಾನು. ಸೊ ಈ ಥರ ಒಳ್ಳೇದು ಮಾಡ್ತಿದ್ದಾರೆ ಇವರೆಲ್ಲರೂ. ಬಿ ಜೆ ಪಿ ಮುಖಂಡರು ಸೋಮಶೇಖರ್ ಅವರು ಬಂದು ಹಾಕ್ಸಿ ಹೋಗ್ಬಿಟ್ಟಾರೆ. ಅನೂಪ್ ಕುಮಾರ್ ನಮ್ಮ ಏರಿಯಾಗೆ ಫಸ್ಟ್ ನಿಂತಿದ್ರು, ಅವರೇ ಬಂದು ಮಾಡ್ತಿದ್ದಾರೆ ಇದರಲ್ಲಿ. ಸೊ ಮುಂದೆ ಅವರಿಗೆ ಅವಕಾಶ ಕೊಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.